ನಾವು ಬಿಜೆಪಿ ಸರ್ಕಾರಕ್ಕೆ ಹೇಳೋದಿಷ್ಟೇ, ಜನ ಕೇಳ್ತಾ ಇರೋದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಅಂತ. ನೀವು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋದನ್ನು ಬಿಟ್ಟು ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದವರಿಗೆ ಧ್ವನಿ ಅಡಗಿಸಿ ಅವರಿಗೆ ಕಡಿವಾಣ ಹಾಕೋದ್ರಿಂದ ರಾಜ್ಯದ ಜನಗಳಿಗೆ ನಯಾ ಪೈಸ ಪ್ರಯೋಜನ ಇಲ್ಲ. ನೀವೇನಾದರೂ ಕರ್ನಾಟಕದ ಜನಗಳ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀವಿ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ಪ್ರಯತ್ನನಾದರೂ ಮಾಡಿ. ಇವತ್ತು ಬಿಜೆಪಿ ಪ್ರಾಯೋಜಕತ್ವದಲ್ಲೇ ಕರ್ನಾಟಕ ದೇಶದಲ್ಲೇ ಅತಿ ಭ್ರಷ್ಟ ರಾಜ್ಯ ಅನ್ನುವಂಥ ಕುಖ್ಯಾತಿಗೆ ದುರಾದೃಷ್ಟ. ನಮ್ಮ ಕನ್ನಡಿಗರ ಮರ್ಯಾದೆಯನ್ನು ಹರಾಜಾಕ್ತಾ ಇದ್ದಾರೆ ಬಿಜೆಪಿನವರು. ಅದಕ್ಕೆ ಭ್ರಷ್ಟಾಚಾರ ಕಡಿವಾಣ ಹಾಕೋದು ಬಿಟ್ಬಿಟ್ಟು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಂಥ ಜನಸಾಮಾನ್ಯರು ಕಾಂಗ್ರೆಸ್ ಕಾರ್ಯಕರ್ತರನ್ನ ತಗೊಂಡು ಬಂದು ಜೈಲ್ಗೆ ಹಾಕೋದ್ರಿಂದ ನೀವು ಭ್ರಷ್ಟಾಚಾರ ಕಂಟ್ರೋಲ್ ಆಗೋದಿಲ್ಲ. ಭ್ರಷ್ಟಾಚಾರ ಕಂಟ್ರೋಲ್ ಮಾಡೋ ಕೆಲಸ ಮಾಡಿ, ನಾವು ಅವಾಗ ಮಾತಾಡೋದು ಕಮ್ಮಿ ಮಾಡ್ತೀವಿ. ಭ್ರಷ್ಟಾಚಾರ 40% ಇತ್ತು 6 ತಿಂಗಳಿಂದ, ಈಗ 50%ಗೆ ಹೋಗಿದೆ. ಇನ್ನೇನು ಹಿಂಗೆ ಹೋದ್ರೆ ತಿಂಗಳು ತಿಂಗಳು 10% ಜಂಪ್ ಆಗ್ತಾ ಇದೆ. ಬಹುಶಃ ಬಿ ಜೆ ಪಿ ಸರ್ಕಾರ ಜನ ಕಿತ್ತಾಕೋದಕ್ಕೆ ಮೊದಲು 90% 100% ರೀಚ್ ಆಗುತ್ತಾ ಭ್ರಷ್ಟಾಚಾರ ಅನ್ನೋ ಆತಂಕ ನಮ್ಮನ್ನು ಕಾಡ್ತಾ ಇದೆ. ನಮ್ಮ ಹುಡುಗರ ಮೇಲೆ ಕೇಸ್ ಹಾಕಿದ್ದಾರೆ, ನಮ್ಮ ಹುಡುಗರು ಯಾರು ಹೆದರೋರಲ್ಲ. ಇದರಿಂದ ನಮ್ಮ ಕಾರ್ಯಕರ್ತರಿಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಇನ್ನೂ ಧೈರ್ಯ ಬಂದಿದೆ. ನಾನು ಬಿ ಜೆ ಪಿಯವ್ರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಹುಡುಗರ ಮೇಲೆ ಕೇಸ್ ಹಾಕಿದ್ದೀರಾ, ನಿಮ್ಗೊಂದು ಧನ್ಯವಾದ ಹೇಳ್ತೇನೆ. ಯಾಕೆಂದರೆ ಕಾಂಗ್ರೆಸ್ನವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಇನ್ನೂ ನಮಗೆ ಧೈರ್ಯ ಬಂದಿದೆ. ಇನ್ನೂ ರಾಜ್ಯದ ಜನಗಳ ಪರವಾಗಿ ರೋಷ ಬಂದಿದೆ ನಮಗೆ. ನಾವು ಇನ್ನೂ ಎದ್ದು ನಿಂತು ಹೋರಾಟ ಮಾಡ್ತೀವಿ. ನಮ್ಮ ಹುಡುಗರನ್ನ ಮಾಡ್ತೀರಾ, ನಾವು ಎಮ್ ಎಲ್ ಎಗಳೇ ಈ ಹೋರಾಟಕ್ಕೆ ಇಳಿತೀವಿ. ನಮ್ಮನ್ನು ಜೈಲ್ಗೆ ಹಾಕ್ತೀರಾ ಹಾಕಿ. ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಹೋರಾಟ ಇನ್ನೂ ತೀವ್ರ ಆಗುತ್ತೆ ಬಿಟ್ಟರೆ. ಇದರಿಂದ ನಾವು ಎದೆಗುಂದೋದಿಲ್ಲ. ಪೊಲೀಸ್ ಇಲಾಖೆಯನ್ನು ಪೋಸ್ಟರ್ ಬಿಚ್ಚೋದಕ್ಕೆ ಉಪಯೋಗಿಸ್ತಾ ಇದ್ದೀರಲ್ಲ, ಇದು ಏನು? ಪೊಲೀಸ್ ಅವ್ರಿಗೆ ಯೂನಿಫಾರ್ಮ್ ಹಾಕಿ, ರಾಜ್ಯದ ತೆರಿಗೆ ಜನ ಕಟ್ಟಿರೋ ತೆರಿಗೆ ದುಡ್ಡನ್ನು ಸ್ಯಾಲ್ರಿ ಕೊಟ್ಟು ಬಿ ಜೆ ಪಿ ವಿರುದ್ಧ ಇರೋ ಪೋಸ್ಟರನ್ನು ಬಿಚ್ಚೋದಕ್ಕೆ ಪೊಲೀಸ್ ಅವ್ರನ್ನ ಬಳಸಿ ಪೊಲೀಸ್ ಇಲಾಖೆಗೆ ಅಗೌರವ ಅವಮಾನ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಬೇಕು ನಿಮಗೆ. ಆದರೆ ಇಷ್ಟು ಹೇಳ್ತೇವೆ, ನೀವೇನು ಕೇಸ್ ಹಾಕ್ತೀರಾ ಹಾಕಿ, ನಾವ್ಯಾರು ಎದುರೋರಲ್ಲ. ಕೇಸನ್ನು ಫೈಟ್ ಮಾಡ್ತೇವೆ, ಕರಪ್ಷನನ್ನು ಫೈಟ್ ಮಾಡ್ತೇವೆ. ಕರಪ್ಷನ್ನು ಇಂದ ಈ ರಾಜ್ಯದ ಜನಗಳು ತತ್ತರಿಸಿ ಹೋಗಿದ್ದಾರೆ. ಇದೆಲ್ಲನೂ ಬಿ ಜೆ ಪಿಯವರಿಗೆ ಪಾಠ ಕಲಿಸ್ತಾರೆ ಜನ. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇವೆ. ಮುಂದಿನ ಹೋರಾಟ ಯಾವ ಥರ ಇರುತ್ತೆ? ಎಲ್ಲ ರೀತಿಯಲ್ಲೂ ಹೋರಾಟ ಮಾಡ್ತೇವೆ. ನೀವು ಕೇಸು 1-8 ಹಾಕಿದ್ದಾರೆ, ಅವತ್ತು 80 ಕೇಸ್ ಹಾಕಿ, ಅದನ್ನು ಹೋರಾಟ ಮಾಡ್ತೇವೆ. ಬೀದಿಗಿಳಿದು ಇವತ್ತು ಅಸೆಂಬ್ಲಿಯಲ್ಲೂ ಹೋರಾಟ ಮಾಡ್ತೇವೆ. ಈ 40% ಭ್ರಷ್ಟಾಚಾರದ ವಿರುದ್ಧ ಅಸೆಂಬ್ಲಿ ಒಳಗೂ ಹೋರಾಟ ಮಾಡ್ತೇವೆ, ಬೀದಿಗಿಳಿದು ನಾವು ಹೋರಾಟ ಮಾಡ್ತೇವೆ. ಈ ಒಂದು ದಿನದ ಹೋರಾಟ ಅಲ್ಲ, ರಾಜ್ಯದ ಜನ ಭ್ರಷ್ಟಾಚಾರದಿಂದ ತತ್ತರಿಸಿ ಹೋಗಿದ್ದಾರೆ, ಬೇಸತ್ತಿದ್ದಾರೆ, ಸಾಕಾಗಿದೆ ರಾಜ್ಯದ ಜನಗಳಿಗೆ. ಹಾಗಾಗಿ ಈ ಬಿ ಜೆ ಪಿಯ ಭ್ರಷ್ಟಾಚಾರದಿಂದ ಮುಕ್ತಿ ಸಿಗೋವರೆಗೂ ಹೋರಾಟ ಮಾಡ್ತೇವೆ. ಒಂದು ವೇಳೆ ಬಿ ಜೆ ಪಿ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಕಾನೂನು ಸಂಸ್ಥೆ ಆ ಥರ ಈ ಥರ ರೀಸನ್ ಹೇಳಿಬಿಟ್ಟು ನೋಡಿ, ಜನಗಳ ಧ್ವನಿಯನ್ನು ಬಿ ಜೆ ಪಿಯವರು ಎಷ್ಟು ದಿನ ಅಡಗಿಸೋಕ್ಕಾಗತ್ತೆ? ಈ ದೇಶದಲ್ಲಿ ಬ್ರಿಟಿಷರೇ ನಮ್ಮ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಆಗಲಿಲ್ಲ, ಇನ್ನು ಬಿ ಜೆ ಪಿಯವರು ನಮ್ಮನ್ನು ಅಡಗಿಸ್ಲಿಕ್ಕೆ ಆಗುತ್ತಾ? ಇವತ್ತು ಕಾಂಗ್ರೆಸ್ ಪಾರ್ಟಿ ಅಲ್ಲ, ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ. 40% ಕರಪ್ಷನ್ನು ಸಾಕಾಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರ ಧ್ವನಿ ಅಡಗಿಸ್ತೀರಾ? ಎಲ್ಲ ಧ್ವನಿ ಅಡಗಿಸಿದ್ರೂ ಮಾರಿ ಹಬ್ಬ ಇದೆ, ಎಲೆಕ್ಷನ್ನು, ಆವತ್ತು ಜನ ಬಿ ಜೆ ಪಿಯನ್ನು ಒಡೆದು ಓಡಿಸ್ತಾರೆ. ಹಾಗಾಗಿ ಎಲ್ಲಿವರೆಗೂ ನೀವು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ? ಅವ್ರು ಏನು ಬೇಕೋ ನಮ್ಮ ಮೇಲೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದವ್ರ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರವನ್ನು ಪೋಷಣೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡಿದವ್ರನ್ನ ಜೈಲಿಗೆ ಹಾಕ್ತಾ ಇದ್ದಾರೆ. ಇದರಿಂದ ರಾಜ್ಯಕ್ಕೆ ಏನೂ ಲಾಭ ಇಲ್ಲ. ಹಾಗಾಗಿ ಇದರಿಂದ ನಾವು ಹೆದರೋರು ಅಲ್ಲ, ಇನ್ನೂ ನಮ್ಮ ಹೋರಾಟ ತೀವ್ರ ಆಗುತ್ತೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.